ಇಂದಿನ ಫಾಸ್ಟ್ ಫುಡ್ ಮತ್ತು ವೆರೈಟಿ ಫುಡ್ಗಳ ನಡುವೆ ನಮಗೆ ಕಾಡೋದು ಅಮ್ಮನ ಕೈರುಚಿ ಮತ್ತು ಅಜ್ಜಿಯ ಅಡುಗೆ ರೆಸಿಪಿ. ಅಂತಹ ಒಂದು ಅಜ್ಜಿಯ ರೆಸಿಪಿಯ ಸ್ಪೆಷಲ್ ಕಜ್ಜಾಯ ಇಂದಿನ ಸಿನಿಪಾಕದಲ್ಲಿ. ಹಾಯ್, ಹಲೋ, ವೆರಿ ಗುಡ್ ಆಫ್ಟರ್ನೂನ್, ನಮಸ್ಕಾರ. ಸಿರಿ ಕನ್ನಡದ ಸಿನಿಪಾಕ ಅಡುಗೆ ನಿಮ್ಮದು, ವೇದಿಕೆ ನಮ್ಮದು, ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಕೂಡ 12:30 ಶಾರ್ಪ್ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ಇವತ್ತು ನಮ್ಮ ಜೊತೆಗೆ ಸೀನಿಯರ್ ಸಿಟಿಜನ್ ಇದ್ದಾರೆ, ಅದೇ ಒಂದು ಸಂತೋಷ. ನೋಡಿ, ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳು ಬರ್ತಾರೆ, ಸೀನಿಯರ್ ಸಿಟಿಸನ್ಸು ಬರ್ತಾರೆ, ಎಲ್ಲ ಏಜಿನವರು ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡೋದಕ್ಕೆ ನಮಗಂತೂ ಸದಾ ಖುಷಿ ಇರುತ್ತೆ. ಇವತ್ತು ನಮ್ಮ ಜೊತೆಗೆ ಮೋದಿ ಹಾಸ್ಪಿಟಲ್ ಹತ್ರ, ಅಂದರೆ ಈ ರಾಜಾಜಿನಗರ್ ಹತ್ರ ಇಂದ ಬಂದಿದ್ದಾರೆ ನಮ್ಮ ಸೀನಿಯರ್ ಸಿಟಿಸನ್ ಆದಂಥ ಭಾಗ್ಯಲಕ್ಷ್ಮಿ ಅವರು. ಅಮ್ಮ ನಮಸ್ತೆ, ಬನ್ನಿ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಾಗತ. ಸೊ ಹೇಳಿ ಅಮ್ಮ, ಇವತ್ತು ಏನು ಮಾಡ್ತಾ ಇದ್ದೀರಾ ಅಡುಗೆ? ಕಜ್ಜಾಯ ಮಾಡ್ತಾ ಇದ್ದೀನಿ. ಕಜ್ಜಾಯ, ಕಜ್ಜಾಯ ಎಲ್ಲರ ಕೈಯಲ್ಲೂ ಬರಲ್ಲ, ಅದು ಪಾಕ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಕಡೆ ಹಾಗಾಗಿದೆಯಾ ನಿಮಗೆ? ನಾವು ಯಾವತ್ತು ಹಂಗಾಗಿಲ್ಲ. ನಾನು 50 ಕೆಜಿ ಪಾಕ ಮಾರ್ತೀನಿ. ಹೌದಾ? ದೀಪಾವಳಿ ಹಬ್ಬಕ್ಕೆ 50 ಕೆಜಿ ಪಾಕ ಮಾರ್ತೀನಿ ನಾನು. ಅಬ್ಬಾ, ಒಂದಿವ್ಸನೂ ಒಂದು ಕೆಡಲ್ಲ. ಭಾಗ್ಯಲಕ್ಷ್ಮಿ ಅವ್ರ ಜೊತೆಗೆ ಒಂದಷ್ಟು ಮಾತುಕತೆ, ಜೊತೆಗೆ ಕಜ್ಜಾಯ ಮಾಡೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಕಜ್ಜಾಯ ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇನು ಬನ್ನಿ ನೋಡೋಣ. ಅಕ್ಕಿ ರಾತ್ರಿ ನೆನೆಸಿಟ್ಟಿರ್ತೀವಿ, ಬೆಲ್ಲ, ಎಳ್ಳು, ಇದು ಫಸ್ಟ್ ಮಿಕ್ಸಿಗೆ ಹಾಕೋಬೇಕು. ಓಕೆ. ಒಂದು ರಾತ್ರಿ ಅದನ್ನ ನೆನೆಯಕ್ಕಿಟ್ರೆ ಸಾಕಾ? ಸಾಕು. ಒಂದು ರಾತ್ರಿ ನೆನೆಯಕ್ಕಿಟ್ರೆ ಬೆಳಗ್ಗೆ ಬೇಕಂದ್ರೆ ಆರಿಸ್ಬಿಟ್ಟು ತುಂಬಾ ಒಣಗಬಾರದು ಅಕ್ಕಿ. ಇಡೋಣ. ಸ್ವಲ್ಪ ನೀರು ಕೊಡಿ. ಸ್ವಲ್ಪ ಸ್ವಲ್ಪ ನೀರು ಸಾಕ? ಸಾಕು. ಎಷ್ಟು ಕಜ್ಜಾಯ ಮಾಡ್ತೀರಾ ದೀಪಾವಳಿ ಹಬ್ಬದ ಟೈಮ್ನಲ್ಲಿ? ನಾವು ಕಜ್ಜಾಯ ಮಾಡಲ್ಲ, ಬರೀ ಪಾಕನೇ ಮಾರ್ತೀನಿ. ಓ, ಅದನ್ನೇ ಮಾಡಿ ಮಾರ್ತೀರಾ? ಈ ಥರ ಪಾಕ ಮಾಡಿಬಿಟ್ಟು ಮಾರ್ತೀನಿ. ಒಬ್ಬೊಬ್ಬರು 4 ಕೆಜಿ, 5 ಕೆಜಿ, 10 ಕೆಜಿನೂ ತಗೊಂಡೋಗ್ತಾರೆ. ಎಲ್ಲಿ ಮೊದಲೇ ಆರ್ಡರ್ ಕೊಟ್ಟಿರ್ತಾರೆ ಅವರು? ಕೊಟ್ಟಿರ್ತಾರೆ. ಹಾಗೆ ಕೊಟ್ಟಿರ್ತಾರೆ, ಇಲ್ಲ ಅಂದ್ರೂ ನಮ್ಮ ಹತ್ರ ರೆಡಿ ಇದ್ದೇ ಇರ್ತೈತೆ. ಹಬ್ಬದ ಟೈಮು ಆ ತಿಂಗಳು ಫುಲ್ಲು ನಾನು ರೆಡಿ ಇಟ್ಕೊಂಡಿರ್ತೀನಿ. ಫುಲ್ ಬಿಸಿ ನೀವು ಅವಾಗ? ಹಬ್ಬ ನಾನು ಯಾವಾಗ ಮಾಡಿದ್ರು ಮನೆಯಲ್ಲಿ ಒಂದು 4 ಚಿಕ್ಕದು ಮಾಡೇ ಟ್ರೈ ಮಾಡೇ ಕೊಡೋದು ಬೇರೆ. ಹೌದಾ? ಹೌದು. ಯಾಕಂದ್ರೆ ಪಾಪ ಕೆಟ್ಟೋದ್ರೆ ಅವ್ರಿಗೆ ಗೊತ್ತಾಗಲ್ಲ ತಾನೇ ಮತ್ತೆ ಏನು ಮಿಕ್ಸ್ ಮಾಡಬೇಕು ಅದು ಅಂತ. ಹೌದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮನೆಯಲ್ಲಿ ಒಂದು 4-5 ಚೆಕ್ ಮಾಡಿ, ಮೊಮ್ಮಕ್ಕಳಿದ್ದಾರೆ ಅವ್ರು ಹೇಳ್ತಾರ? ಅವ್ರು ಹೇಳ್ತಾರೆ ಚೆನ್ನಾಗಿದೆ ಅಜ್ಜಿ. ಈಗ ಹೆಂಗೆ ಚೆಕ್ ಮಾಡ್ತಾ ಇದ್ದೀರಾ ಪಾಕನ? ನಾವ ಇದು ಉಂಡೆ ಪಾಕ ಬರಬೇಕು ಸರ್. ಓ, ಹಾಗೆ ಹಾಗೆ. ಹಿಂಗಂದ್ರೆ ಅದು ಉಂಡೆ ಕಟ್ಕೋ. ಉಂಡೆ ಬೇಡ. ಸೊ ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ ಅಮ್ಮ? ಮೊಮ್ಮಕ್ಕಳ 20 ಜನ ಇದ್ದಾರೆ. 20 ಜನನ? ಎಷ್ಟು ಜನ ಮಕ್ಕಳು? ನಮಗೆ 4 ಜನ ಹೆಣ್ಮಕ್ಳು. 4 ಜನಕ್ಕೆ ಒಬ್ಬರಿಗೆ 2, ಇನ್ನೊಬ್ಬರಿಗೆ 2, ಮತ್ತೆ ಒಬ್ಬರಿಗೆ 3 ಜನ ಇದ್ದಾರೆ. ಬಂದಿದೆಯಾ ಇವಾಗ ಉಂಡೆ ಪಕ್ಕ? ಬಂದೈತೆ. ಈ ಟೈಮ್ನಲ್ಲಿ ನಾವು ಬೀಸ್ಕೊಂಡಿರುವಂಥ ಅಕ್ಕಿ ಹಾಕೋಬೇಕಾ? ಹಾಕೋಬೇಕು. ಇದು ಆಫ್ ಮಾಡಿಬಿಟ್ರಿ ಸಾಕು. ನಿಧಾನಕ್ಕೆ ಕಲ್ಸ್ಕೊಂಡು ಹಾಕೋಬೇಕಾ? ಏನಿಲ್ಲ, ಕೆಳಗಡೆ ಇಳಿಸ್ಬಿಟ್ಟು ಎಷ್ಟು ಬೇಕಾದರೂ ಹಾಕೋಬೋದು. ಯಾವ ಪದಾರ್ಥಕ್ಕೂ ಅಳತೆನೇ ಮಾಡಲ್ಲ, ಹಂಗೆ ಹಾಕೋದೆ ಎಲ್ಲ ಕಣ್ಣಳತೆ ಅದಷ್ಟೇ. ಇವಾಗ ಪಾಪ ಅಳತೆ ಗೊತ್ತಿಲ್ಲದೆ ಇರೋರು ಹೆಂಗ್ ಮತ್ತೆ ಮಾಡೋದು? ಅದೇ ಮತ್ತೆ ಹೇಳ್ತೀನಿ. 1 ಕೆಜಿಗೆ 3/4 ಕೆಜಿ ಬೆಲ್ಲ ಹಿಡಿತೈತೆ ಅಂತ. 1 ಕೆಜಿ ಅಕ್ಕಿಗೆ 3/4 ಕೆಜಿ ಬೆಲ್ಲ ಹಿಡಿತೈತೆ. ಇದಕ್ಕೆ ಹಿಂಗೇನಾದ್ರೂ ಸ್ವಲ್ಪ ತೆಳುವಾಗ್ಬಿಟ್ರೆ ಸ್ವಲ್ಪ ಮೈದಾ ಹಸಿಟ್ಟು ಹಾಕೊಂಡ್ರೆ ಇದಕ್ಕೆ ಚೆನ್ನಾಗುತ್ತೆ. ಹಾಕೋಬಹುದಾ? ಅದೇನು ಟೇಸ್ಟ್ ಕೆಡ್ಸಲ್ಲ? ಕೆಡಲ್ಲ. ನೀವು ಫಸ್ಟ್ ಎಣ್ಣೆ ಇಟ್ಬಿಡ್ರಿ. ಹೌದಾ? ಹೌದು. ಎಲ್ಲರೂ ಕಷ್ಟ ಅಂತಾರೆ, ನಮಗೆ ಕಜ್ಜಾಯ ಅಂದರೆ ಅಷ್ಟೊಂದು ಈಸಿ. ಇಷ್ಟ ನಿಮಗೆ ಕಜ್ಜಾಯ? ನಿಮ್ಮ ಫ್ರೆಂಡು? ನಾವು ಫ್ರೆಂಡ್ಗಂತೆ ಜಾಸ್ತಿ ಆಗಿಬಿಟ್ಟಿದೆ. ಯಾವಾಗಲೂ ಮಾಡ್ತಾ ಇರ್ತೀನಿ ತಾನೇ. ಒಂದು ತಿನ್ನಲ್ಲ. ಯಾಕೆ ತಿನ್ನಲ್ಲ? ನನಗೆ ಶುಗರ್ ಇದೆಯಾ? ಇದೆ. ಸೊ ಇವಾಗ ಹಿಂಗೆ ಇದನ್ನ ಹೂರ್ಣನ ಇದು ಎಳ್ಳು ಅದ್ದುಕೊಂಡು ಇದು ಮಾಡ್ಕೊಳ್ಳೋದು ಅಷ್ಟೇ. ಎಳ್ಳು ಅದು ಎಣ್ಣೆ ಕಾದ್ಮೇಲೆ ಇದು ಬಿಡೋದು ಅದರಲ್ಲಿ ಅಷ್ಟೇ ಹಾಕ್ಬೋದು. ಓಹೋ, ಎಂತ ಒಳ್ಳೆ ಕಲರ್, ಇದನ್ನು ಹಾಕ್ಬೋದು. ಈ ತರ 2 ದಬ್ಬೆ ಇಟ್ಟರೆ ನಾವು ಕ್ಲೀನಾಗೆ ಪ್ರೆಸ್ ಮಾಡ್ಕೋಬೋದು. ಪ್ರೆಸ್ ಮಾಡಿಬಿಟ್ರೆ ಬಿಸಿಯಾಗಿರೋವಾಗಲೇ ಅದು ಕ್ಲೀನಾಗೆ ಎಣ್ಣೆ ಇದು ಹಾಕ್ಬಿಡಿ ಹೋಗ್ಬಿಡುತ್ತೆ. ಹಾಕ್ಲ? ಸರಿ, ಗಟ್ಟಿ ಇದೆ ಅಲ್ಲ ಅದು. ಇನ್ನೊಂದು ಒಂದೊಂದೇನ ಮಾಡ್ಬೇಕಾಗಿರೋದು? ಇಲ್ಲ ಇಲ್ಲ, ಹಾಕ್ಬೋದು.
ಎಳ್ಳಿಗೆ ಒಂಚೂರು ನೀರು ಹಾಕೊಂಡ್ರೆ ನಾವು ಎಣ್ಣೆ ಎಳ್ಳು ಈ ತರ ಬಿಟ್ಕೊಳ್ಳಲ್ಲ. ಅದಕ್ಕೆ ಹಂಗೆ ಕಚ್ಚಿಕೊಂಡಿರ್ತೈತೆ. ಅಕ್ಕಿ ಮಾತ್ರ ರಾತ್ರಿ ನೆನೆಸ್ಬೇಕು. ಒಣಗಿಸೋದು ಮಾತ್ರ ಒಂದು ಅರ್ಧ ಗಂಟೆ ಒಣಗಿದ್ರೆ ಸಾಕು. ಹಾಗೆ ನಮ್ಮ ಕೈ ಇಡೀ ತ್ಯಾವೆ ಎಲ್ಲ ಹೋಗ್ಬಿಟ್ರೆ ಸಾಕು. ಅದಕ್ಕೆ ಇದೇ ಮಾಡ್ತೀನಿ. ನಮ್ಮನೆ ಹತ್ರ ಎಷ್ಟೊತ್ತಿನಲ್ಲಿ ಅಂದರೆ ಅಷ್ಟೊತ್ತಿನಲ್ಲಿ ಬರ್ತಾರೆ. ಕಜ್ಜಾಯ ಮಾಡಿಸ್ಕೊಳ್ತಾ? ಹ್ಞೂ, ಮಾಡಿಕೊಡ್ರಿ, ನಮ್ಗೆ ಇವಾಗಲೇ ಬೇಕು, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಲ್ಲಿರೋರಿಗೆಲ್ಲ ತುಂಬ ಪರಿಚಯ. ಅಂದರೆ ಯಾವಾಗಲೂ ಇರುತ್ತಾ? ಯಾವಾಗಲೂ ಇದ್ದೇ ಇರುತ್ತೆ. ನಾವು ಬರ್ತೀವಾಗಾದ್ರೆ ಬನ್ನಿರಿ, ಇವಾಗೇ ಬನ್ನಿರಿ. ಇವಾಗ ಇಲ್ಲಿ ಕೊಟ್ಟರಲ್ಲ, ಇದು ಖಾಲಿ ಆದಮೇಲೆ ನಿಮ್ಮ ಹತ್ರಕ್ಕೆ ಬರೋದು. ರೆಡಿಯಾಗಿರ್ತೈತೆ. ಇದೇನು ಪಾಕು ಕೆಡಲ್ಲ ತಾನೇ? ಎಷ್ಟು ದಿವಸ ಇಟ್ಟಿದ್ರು ಏನಾಗಲ್ಲ. ಫ್ರಿಡ್ಜಲ್ಲಿ ಇಡಬೇಕಾದ್ರೆ ಏನಿಲ್ಲ, ಫ್ರಿಡ್ಜ್ನಲ್ಲಿ ಏನು ಬೇಕಾಗಿಲ್ಲ, ಬರೀ ಹಂಗೆ ಇಡ್ಬೋದು. ಸಖತ್ತಾಗಿ ಬಂತು, ಒಳ್ಳೆ ಕಲರು ಬರುತ್ತೆ. ಹೇಳಿ ಜೊತೆ ನಾವು ಯೋಚನೆ ಮಾಡಂಗೆ ಇಲ್ಲ, ಬರುತ್ತೆ. ಮತ್ತೆ ನೀವು ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡ್ಬಿಟ್ಟಿದ್ದೀರಾ. ಎಷ್ಟು ಚಾರ್ಜ್ ಮಾಡ್ತೀರಾ ನೀವು? ನಾವು 1 ಕೆಜಿಗೆ 120 ರೂಪಾಯಿ ತಗೊಂತೀವಿ. ಹೌದಾ? ಈ ಥರ ಸೀಟ್ಗೆ 1 ಕೆಜಿಗೆ 120 ರೂಪಾಯಿ ತಗೊಂತೀವಿ. ಸೊ ಇಷ್ಟಾಗ್ಲದ್ದು 1 ಕೆಜಿನಲ್ಲಿ ಎಷ್ಟು ಮಾಡ್ಬೋದು ಕಜ್ಜಾಯ? ಒಂದು 30-40 ಮಾಡ್ಬೋದು. ಮಾಡ್ಬೋದಾ? ಮಾಡ್ಬೋದು. ಒಂದೇ ಇದು ಹೀಟನ್ನು ಮೇಂಟೈನ್ ಮಾಡ್ಕೊಂಡು ಮಾಡಬೇಕಲ್ವಾ? ನೋಡಿ ಹಿಂಗೆ ಮಾತಾಡ್ತಾ ಮಾತಾಡ್ತಾನೆ ಅದನ್ನು ಎತ್ತಿದ್ರಿ ನೋಡಿ ಕರೆಕ್ಟಾಗೆ. ಹಂಗೆ ಸೊ ಅಲ್ಲಿಗೆ ಕಜ್ಜಾಯ ರೆಡಿ ಆಯಿತು. ಇನ್ನು ಅದನ್ನು ನಾವು ಒಂದು ತಟ್ಟೆಗಿಟ್ಟು ಪ್ರೆಸೆಂಟ್ ಮಾಡೋದು ಒಂದೇ ಬಾಕಿ. ಬಾಕಿ ಮೊಮ್ಮಕ್ಕಳು ಮನೆಗೆ ಬಂದರೆ ಏನಾದರೂ ಅವ್ರಿಗೆ ಕೊಡಬೇಕು ಅಂತ ನನಗೆ ಆಸೆ. ಹಾಂ, ದಿನ ಬರ್ತಾರೆ, ಮಾಡ್ತಾನೆ ಇರ್ತೀರಾ? ಏನಾದರೂ ಏನೋ ಒಂದು ಮಾಡಿರ್ತೀನಿ. ಹಾಂ, ಬರೋ ಅಷ್ಟೊತ್ತಿಗೆ ತಿಂದ್ಕೊಂಡು ಹೋಗ್ತಾರೆ. ಭಾಗ್ಯಲಕ್ಷ್ಮಿ ಅಮ್ಮ ಸಖತ್ತಾಗಿರೋ ಕಜ್ಜಾಯ ರೆಡಿ ಮಾಡಿದ್ದಾರೆ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ಇದನ್ನು ಹೇಗೆ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಕಜ್ಜಾಯ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿ ಒಣಗಿಸಿದ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಬೆಲ್ಲ, ನೀರು ಹಾಕಿ ಬೆಲ್ಲದ ಪಾಕ ರೆಡಿ ಮಾಡಿಕೊಂಡು ಮೊದಲು ತಯಾರಿಸಿದ ಅಕ್ಕಿ ಹಿಟ್ಟನ್ನು ಬೆಲ್ಲದ ಪಾಕಕ್ಕೆ ಹಾಕಿ ಇನ್ನೊಂದು ಕಡೆ ಎಣ್ಣೆ ಕಾಯಲು ಇಡಿ. ಹೀಗೆ ತಯಾರಿಸಿದ ಪಾಕವನ್ನು ಎಳ್ಳು ಹಾಕಿ ನಿಮಗೆ ಬೇಕಾದ ಆಕಾರದಲ್ಲಿ ತಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಬಿಸಿ ಬಿಸಿ ಕಜ್ಜಾಯ ಸವಿಯಲು ಸಿದ್ಧ. ರುಚಿ ರುಚಿಯಾಗಿರೋ ಕಜ್ಜಾಯ ಮುಂದೆ ಇಟ್ಕೊಂಡು ನಾವು ರೀಕ್ಯಾಪ್ ನೋಡೋಷ್ಟ್ರಲ್ಲಿ ಬಾಯಲ್ಲಿ ನೀರು ಬಂದಿದೆ. ನಾನು ಇವಾಗ ಟೇಸ್ಟ್ ಮಾಡೋ ಅಂತ ಟೈಮ್. ಅಮ್ಮ ಟೇಸ್ಟ್ ಮಾಡ್ಲಾ? ಮಾಡ್ರಿ. ಕಜ್ಜಾಯ ಯಾರಿಗುಂಟು ಯಾರಿಗಿಲ್ಲ, ಇಷ್ಟು ಚೆನ್ನಾಗಿರೋದು ಎಲ್ಲರಿಗೂ ಐತೆ. ಆಹಾ ಅಮ್ಮ, ಹೊರಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ಆ ಎಳ್ಳು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಸಿಹಿ ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ಕರೆಕ್ಟ್ ಹದದಲ್ಲಿ. ಹೌದು ಮೇಡಮ್. ಯಾವಾಗ ಮಾಡೋದು? ಆ ಥರನೇ ಮಾಡೋದು. 1 ಕೆಜಿ ಅಕ್ಕಿಗೆ 3/4 ಕೆಜಿ ಬೆಲ್ಲ ಹಾಕ್ತೀನಿ, ಕರೆಕ್ಟಾಗಿ ಬರುತ್ತೆ. ಈಗ ಇನ್ನೊಂದು ಅಡುಗೆ ಹೇಳ್ಕೊಡ್ತಾರೆ ನಮ್ಮ ಭಾಗ್ಯಲಕ್ಷ್ಮಿ ಅಮ್ಮ. ಅಮ್ಮ ಏನು ಹೇಳ್ಕೊಡ್ತಾ ಇದ್ದೀರಾ? ಇದು ಖಾರದ ರವೆ ಉಂಡೆ ಮಾಡ್ಕೊಡ್ತೀನಿ. ಖಾರದ ರವೆ ಉಂಡೆನೂ ಮಾಡ್ಬೋದಾ? ಹೌದು, ಸೂಪರ್ ಆಗಿರ್ತೈತೆ. ಸೂಪರ್ ಆಗಿರುತ್ತಾ? ಖಾರದ ರವೆ ಉಂಡೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಬರೀ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಖಾರ, ಕೊತ್ತಂಬರಿ, ಗೋಡಂಬಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಏನೆಲ್ಲ ಹಾಕಿದ್ದೀರಾ? ಬರೀ ಉಪ್ಪು, ಮೆಣಸಿನ್ಕಾಯಿ ಅಷ್ಟೇ. ರವೆ ಹುರ್ಕೊಂಡಿದ್ದೀರಾ? ಹಾಂ, ರವೆ, ಕೊಬ್ಬರಿನೂ ರವೆ ಎರಡು ಹುರ್ಕೋಬೇಕು. ಓಕೆ, ಶುರು ಮಾಡೋಣ. ಹಾಂ ಮಾಡ. ಫಸ್ಟು ಕೊಬ್ಬರಿ ಹುರ್ಕೊತೀನಿ. ಹಾಂ, ಸ್ಕೂಲ್ ಎಲ್ಲಿ ಓದಿದ್ದು ಮತ್ತು ಕಾಲೇಜ್ ಎಲ್ಲಿ ಓದಿದ್ದು? ಪಾಲ್ ಸಮುದ್ರ ಅಂತ ನಮ್ದು ಹಳ್ಳಿ ಊರು. ಹಾಂ, ಬಾಗೇಪಲ್ಲಿಗೆ ಹತ್ರ ಬರುತ್ತೆ. ಓಕೆ. ನಮ್ಮ ಅತ್ತೆ ಮನೆಯವರು ಬಾಗೇಪಲ್ಲಿ ಹತ್ರ ಹಳ್ಳಿನಲ್ಲಿನೇ ಇರೋದು. ಹೌದು, ಅವರು ಆಗಲೇ ನಾವು ಬಂದು ಇಲ್ಲಿ 30 ವರ್ಷ ಆಯಿತು. ಅಬ್ಬ, ನಮಗೆ 4 ಜನ ಹೆಣ್ಮಕ್ಳು, ಇವರು ದೊಡ್ಡವರು. ಇವಾಗ ಬಂದು ಸ್ಕೂಲ್ ಕಾಲೇಜ್ ಬಗ್ಗೆ ಮಾತಾಡ್ತಾರೆ, ಇವಾಗಲೇ ಮದುವೆ, ಮಕ್ಕಳು ಬಗ್ಗೆ ಮಾತಾಡ್ತಾ ಇದ್ದೀರಾ. ಇರಿ, ಅದ್ರ ಮಧ್ಯದಲ್ಲಿ ಇನ್ನೂ ಎಷ್ಟೊಂದಿದೆ. ಹೌದಾ? ಸರ್ನ ಎಲ್ಲಿ ಮೀಟ್ ಮಾಡಿದ್ರಿ ಫಸ್ಟು? ಫಸ್ಟು ಅಲ್ಲೇ ನಮ್ಮೂರ ಹತ್ರನೇ ಇದ್ರು, ನಮ್ಮೂರಿನಲ್ಲಿನೇ ಇದ್ರು ಅವರು. ಅವರು ಯಾವ ಕಾಲೇಜ್ ಓದಿದ್ದು? ಲವ್? ಏನಿಲ್ಲ ಸರ್, ಏನೂ ಇಲ್ಲ ಮೇಡಮ್. ಲವ್ ಇಲ್ವಾ? ಇಲ್ಲ. ಆರಾಮಾಗೆ ಚದು ಆರಾಮಾಗೆ ಓದ್ಬಿಟ್ಟು ಮತ್ತೆ ಬೆಂಗ್ಳೂರು ಮದುವೆ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ. ಅಲ್ಲಿ ಊರಿನಲ್ಲಿ ಒಂದು 3 ತಿಂಗಳು ಇದ್ವಿ, ಒಂದು 4-5 ವರ್ಷ ಇದ್ವಿ ಊರಿನಲ್ಲಿ, ಸ್ವಲ್ಪ ಕಮ್ಮಿ ಮಾಡಿ. ಹುಡುಗಿ ನೋಡೋ ಶಾಸ್ತ್ರ ಹೆಂಗಿತ್ತು? ಹುಡುಗಿ ನೋಡೋದು, ದೊಡ್ಡವ್ರು ನೋಡಿದ್ರು, ನಮ್ಗೆ ಗುರ್ತಿರೋರು ಯಾರೋ ಹೇಳಿದ್ರು ಇಂಥ ಹುಡುಗಿ ಚೆನ್ನಾಗಿದ್ದಾರೆ, ಮದುವೆ ಮಾಡ್ಕೊಪ್ಪ ನೀನು, ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ಕೊಟ್ರು ಅವರು. ಅವರು ಸರಿ ಅಂತ ಮಾಡಿಕೊಂಡ್ರು. ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ 2 ಹೆಣ್ಮಕ್ಳು, ಅವ್ರಿಗೆ ನಮ್ಮ ಗಂಡು ಮಕ್ಕಳು 5 ಜನ. ನಮ್ಮ ಮಾವನಿಗೆ ಹುಷಾರಿರಲಿಲ್ಲ, ಅವರು ಮಾಡಿ ಮೇಲೆ ಬಿದ್ದುಬಿಟ್ಟು ಇದು ಬೆನ್ನು ಇದಾಗಿಬಿಟ್ಟಿತ್ತು.
ಅವರು ತುಂಬಾ ವರ್ಷ ಬದುಕಲ್ಲ ಅಂತ ಹೇಳಿದ್ರು ಎಲ್ಲ ಒಂದು 3 4 ತಿಂಗಳು ಒಂದು 6 ತಿಂಗಳು ಒಳಗಡೆನೆ ನೀನು ಮಾಡ್ಕೋಬೇಕು ಅಂತ ಹೇಳಿದ್ರು ಅವರು ಏನು ಮಾಡಿದ್ರು ಅಕ್ಕಪಕ್ಕದಲ್ಲಿ ಇರೋರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಬಿಟ್ರೆ ನಿಮ್ಮ ಅಮ್ಮ ನಿಮಗೆ ಲೇಟ್ ಮಾಡಿಬಿಡ್ತಾರೆ ನೀವೇ ಮಾಡ್ಕೋ ಫಸ್ಟ್ ಆಮೇಲೆ ಹೆಣ್ಣು ಮಕ್ಕಳಿಗೆ ಮಾಡಬಹುದು ಅಂತ ಹೇಳ್ಕೊಟ್ರು ಅವರಿಗೆ ಅವರು ನಮ್ಮನ್ನ ನೋಡಿದ ತಕ್ಷಣ 3 4 ಜಾಗ ನೋಡ್ಕೊಂಡು ಬಂದ್ರು ನಮ್ಮನ್ನ ನೋಡಿದ ತಕ್ಷಣ ನಮ್ಮ ನೆಂಟರು ಇದ್ದಿರ್ತಾನೆ ಅವರು ಹೇಳಿದ್ರು ಹುಡುಗಿ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಮಾಡ್ಕೊಳ್ಳಿ ನಿಮ್ಮ ಮನೆ ಹೆಸರು ಉಳಿಸ್ತಾಳೆ ಅವಳು ಅಂತ ಹೇಳಿದ್ರು ಸರಿ ಬಿಡು ಅಂತ ಮಾಡ್ಕೊಂಡ್ರು ಅವರು ಅವರು ನಮ್ಮ ಯಜಮಾನರು ತುಂಬಾ ಚೆನ್ನಾಗಿದ್ರು ಅವರು ಬಟ್ಟೆ ಅಂಗಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದ್ರು ಅವರು ಇವಾಗ ನಾವು ಬೆಂಗಳೂರಿಗೆ ಬಂದು 30 ವರ್ಷ ಆಯ್ತು 4 ಜನ ಹೆಣ್ಮಕ್ಳು ನಮಗೆ ನಮ್ಮ ಚಿಕ್ಕ ಮಗು ಇತ್ತು ಒಂದು ವರ್ಷ ಮಗು ಇತ್ತು ಬೆಂಗಳೂರಿಗೆ ಬಂದಿರೋವಾಗ ಅಬ್ಬಬ್ಬಬ್ಬಾ ನಮ್ಮೂರಿನಲ್ಲಿ ಎಲ್ಲರೂ ನಮ್ಮನ್ನೇ ನೋಡಿ ಹತ್ತು ಬಿಟ್ರು ಹಂಗೆ ಈ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ನೀನು ಬೆಂಗಳೂರಿನಲ್ಲಿ ನಮ್ಮ ಯಜಮಾನರಿಗೆ ಅಷ್ಟು ತಿಳುವಳಿಕೆ ಇಲ್ಲ ಮಾಡ್ತಾರೆ ಅಷ್ಟು ತಿಳುವಳಿಕೆ ಇಲ್ಲ ಅವ್ರಿಗೆ ಅದಕ್ಕೋಸ್ಕರ ಎಲ್ಲರೂ ಬೇಜಾರು ಪಟ್ಟರು ಇಂಥ ಅವ್ರನ್ನ ಕರ್ಕೊಂಡೋಗಿ ನೀನು ಹೆಂಗೆ ಬೆಂಗಳೂರಿನಲ್ಲಿ ಸುಧಾರಿಸ್ತೀಯ ಅಂತ ಹೇಳಿದ್ರು ಆಯಿತು ನಾನು ಸುಧಾರಿಸ್ಕೊಂಡೇ ಬರ್ತೀನಿ ಅಂತ ಧೈರ್ಯವಾಗಿ ಬಂದೆ ಇಲ್ಲಿ ನಮ್ಮ ಮಾವ ಅವರೊಬ್ಬರು ಇದ್ದರು ಅವ್ರು ಸ್ವಲ್ಪ ಸಪೋರ್ಟ್ ಕೊಟ್ಟರು ಆವಾಗ ನಾನು ನಮ್ಮ ಯಜಮಾನರಿಗೆ 300 ರೂಪಾಯಿ ಸಂಬಳಕ್ಕೆ ಒಂದು ಅಂಗಡಿನಲ್ಲಿ ಸೇರಿಸ್ದೆ ಬಟ್ಟೆ ಅಂಗಡಿನಲ್ಲಿ ಅವರಿಗೆ ಕನ್ನಡ ಬರಲ್ಲ ಬೇರೆ ಏನಾದರೂ ತೋರಿಸೋಣ ಅಂದರೆ ಅವ್ರಿಗೆ ಕನ್ನಡ ಬರಲ್ಲ ಅದಕ್ಕೋಸ್ಕರ ಬಟ್ಟೆ ಅಂಗಡಿಗೆ ತೋರಿಸ್ತೀವಿ ನಾವು ಆಮೇಲೆ ನಾನು ತರಕಾರಿ ತರೋದು ಹೂವು ತರೋದು ಆ ರೋಡ್ನಲ್ಲಿ ಇರೋರಿಗೆಲ್ಲ ವ್ಯಾಪಾರ ನಾ ಚಿಕ್ಕ ವಯಸ್ಸಿನಿಂದ ನಮಗೆ ವ್ಯಾಪಾರ ಗೊತ್ತು ಅದು ಗುಡ್ಡೆ ಎಲ್ಲ ಮಾಡ್ತಾರೆ ತಾನೇ ಶಿವಾಜಿನಗರದಲ್ಲಿ ಎಲ್ಲ ತೊಗೊಂಡು ಬರೋದು ಮಾರೋದು ನಮಗೆ ಸಂಸಾರಕ್ಕೆ ರೆಡಿ ಮಾಡ್ಕೊಳ್ಳೋದು ಅಬ್ಬ ನೋಡಿದ್ರೆ ಅದು ಧೈರ್ಯ ಬೇಕು ಎಲ್ಲ ಮಾಡ್ತಾಯಿದ್ದ ಆಮೇಲೆ ನಮಗೆ ಮನೆ ಕಟ್ಟಬೇಕು ಅಂತ ತುಂಬ ಇಂಟ್ರೆಸ್ಟು ಎಂಥ ಮನೆ ಆದರೂ ನಾನು ಸ್ವಂತ ಮನೆ ಕಟ್ಕೋಬೇಕು ಅಂತ ಆಮೇಲೆ ನಮ್ಮ ತಾಯಿಯವರು ನಮಗೆ 3 ಜನ ತಾಯಿಯವರು ನಮ್ಮಪ್ಪ ನಮ್ಮಮ್ಮನಿಗೆ ನಾವು ದೊಡ್ಡ ಮಗಳು ಅವ್ರ ಅಕ್ಕಂದಿರು ಇಬ್ಬರು ಇದ್ದಾರೆ ಅವರಿಬ್ಬರಿಗೂ ಮಕ್ಕಳಿಲ್ಲ ಅವ್ರೇನು ಮಾಡಿದ್ರು ನಮ್ಮಮ್ಮ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರಂತೆ ನಮ್ಮ ಅವ್ರ ಅಕ್ಕ ಬಂದಿದ್ದರೆ ಅಲ್ಲೆಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ ನಾನು ಮಾತ್ರ ಹೋಗಲ್ಲ ಈ ಮಗುನ ಕಟ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಆವಾಗ ನಮ್ಮನ್ನು ತೊಗೊಂಡೋಗು ನೀನು ಅಂತ ಹೇಳಿದ್ರಂತೆ ಓ ಆಮೇಲೆ ಅವ್ರು ಕೇಳಲಿಲ್ಲ ಇವ್ರು ಕೊಟ್ಟು ಇಲ್ಲ ಓ ನೀವು ಅವ್ರ ಜೊತೆನೆ ಇದ್ಬಿಟ್ಟು ಅವ್ರ ಜೊತೆನೆ ಅವ್ರಿಗಿಬ್ರಿಗೂ ಮಕ್ಕಳಿಲ್ಲ ತಾನೇ ನಾನು ಅಲ್ಲೇ ಇದ್ದುಬಿಟ್ಟೆ ಅವಾಗ ನಮ್ಮ ತಾಯಿಗೆ ಇಲ್ಲೊಂದು ಮಗು ಹುಟ್ಟಿತು ಅವಾಗ ಅರ್ಜೆಂಟಾಗಿ ಅದಕ್ಕೋಸ್ಕರ ನಮ್ಮನ್ನು ಇವರು ನಮ್ಮನ್ನು ತುಂಬ ಚೆನ್ನಾಗಿ ಸಾಕಿದ್ರು ಸಾಕಿದ್ರಂದ್ರೆ ನಾವು ಹಾಕಿರೋ ಡ್ರೆಸ್ ಇಲ್ಲ ಆ ಕಾಲಕ್ಕೆ ನಾವು ಹಾಕಿರೋ ಬಟ್ಟೆನೂ ಇಲ್ಲ ಅಬ್ಬ ನಾವು ಆ ಕಾಲಕ್ಕೆ ನಮ್ಮ ಡ್ರೆಸ್ ಅಂತೂ ನಮ್ಮೂರಿನಲ್ಲಿ ಯಾರು ಹಾಕೋಬಾರ್ದು ಆ ಥರ ಆ ಥರ ಸೂಪರ್ ಇದು ಹುರಿದಿದ್ದಾಯ್ತಮ್ಮ ಸಾಕು ಹಾಂ ಇವಾಗ ನೆಕ್ಸ್ಟು ತೆಗೆದು ಬಿಡ್ರಿ ಇದು ಇದನ್ನು ಯಾವ ಆಫ್ ಮಾಡಿದ್ದು ಆಫ್ ಮಾಡಬೇಕಾ ಆವಾಗ ಆಮೇಲೆ ಏನು ಮಾಡಿದ್ರು ನಮ್ಮನ್ನೇ ಮದುವೆ ಮಾಡಿ ಊರಿಗೆ ಕೊಟ್ಟರು ಅಲ್ಲಿನೂ ಅಷ್ಟೇ ಅಲ್ಲಿನೂ ಯಾರು ನಮ್ಮ ಮಾವ 3 ತಿಂಗಳಿಗೆ ತೀರೋದ್ರು ಹೌದಾ ಹೌದು ನಾವು ಹೋಗಿತ್ತು ನಮ್ಮ ನಾದಿನಿದಿರಿಗೆಲ್ಲ ಅವ್ರ ಅಣ್ಣ ಅಂದ್ರೇ ಇಷ್ಟ ಅವ್ರ ಅಪ್ಪನಿಗಂತೆ ಜಾಸ್ತಿ ಅವ್ರ ಅಣ್ಣ ಅಂದ್ರೇ ಇಷ್ಟ ಮೊನ್ನೆ ನಮ್ಮ ನಾದಿನಿ ಪಾಸ್ಪೋರ್ಟ್ಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅವ್ರ ಮಗ ಬೇರೆ ದೇಶದಲ್ಲಿದ್ದಾರೆ ಅಲ್ಲಿ ಹೋಗ್ಬೇಕು ಅಂತ ಹೋಗಿದ್ದಾರೆ ಆಮೇಲೆ ಇವರು ನಿಮ್ಮ ಅಪ್ಪನ ಹೆಸರೇನು ಅಂತ ಹೇಳಿದ್ದಾರೆ ಹೇಳಿದ್ರೆ ಶ್ರೀರಂಗಯ್ಯ ಅಂತ ಹೇಳಿದ್ದಾರೆ ಅವರು ಇದರಲ್ಲಿ ಏನಮ್ಮ ತಿರುನಾರಾಯಣ ಶೆಟ್ಟಿ ಅಂತ ಇದೆ ನೀವೇನಮ್ಮ ಆ ಥರ ಹೇಳ್ತೀವಿ ಅಂತ ಆಮೇಲೆ ಅವ್ರು ಹೇಳಿದ್ರಂತೆ ನಮ್ಮ ಅಪ್ಪನಿಗಂತೆ ಜಾಸ್ತಿ ನಮ್ಮ ಅಣ್ಣನೇ ನಮ್ಮನ್ನು ನೋಡಿರೋದು ನಮ್ಮ ಅತ್ತಿಗೆ ನಮ್ಮ ಅಣ್ಣನೇ ನಮ್ಮನ್ನ ಜಾಸ್ತಿ ನೋಡಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಹೆಸರೇ ಇದು ಮಾಡೋದು ಅಮ್ಮ ಇವಾಗ ಇದನ್ನ ಹುರ್ಕೊ ತೆಂಗಿನಕಾಯಿ ಮತ್ತೆ ರವೆ ಎರಡನ್ನು ಹುರ್ಕೊಂಡು ಆ ಖಾರ ಹಸಿಮೆಣಸಿನಕಾಯಿ ಖಾರ ಮತ್ತೆ ಗೋಡಂಬಿ ಹುರ್ಕೊಂಡಿರೋದನ್ನ ಹಾಕಿದ್ರಿ ಅಲ್ವಾ ಕೊತ್ತಂಬರಿ ಇವಾಗ ಅಷ್ಟೇ ಏನ್ ಮಾಡ್ಬೇಕು ಅಷ್ಟೇ ಅಷ್ಟೇ ಇಲ್ಲ ಒಂಚೂರು ನೀರು ಹಾಕಿ ಒಂದು 10 ನಿಮಿಷ ನೆನಿಬೇಕು ಒಂದು 5 ನಿಮಿಷ ನೆನೆಸಿದ್ರೆ ಸಾಕು ಸೊ ರವೆ ಉಂಡೆ ಸ್ವೀಟ್ ತಿನ್ನೋರು ಅಯ್ಯೋ ನಂಗೆ ತಿನ್ನಕ್ಕಾಗಲ್ಲ ಅಂತ ಡಯಾಬಿಟಿಸ್ ಅದಕ್ಕೋಸ್ಕರನೇ ನಾನು ಇದು ಕಲ್ತ್ಕೊಂಡಿರೋದು ಬಸ್ನಲ್ಲಿ ಹೋದರೆ ಕೆಲವರು ಸ್ವೀಟ್ ತಿನ್ನಲ್ಲ ನಾನು ಅಂತಾರೆ ಅದಕ್ಕೋಸ್ಕರ ಇದು ಅರ್ಧ ಮಾಡ್ತೀನಿ ಅದು ಅರ್ಧ ಮಾಡ್ತೀನಿ ಹಾಗೆ ಎಲ್ಲರಿಗೂ ಅದು ಒಂದು ಇದು ಒಂದು ಕೊಡೋದು ಸೂಪರ್ ನೀರು ಹಾಕ್ಕೋತೀರಾ ಒಂದು ಸ್ವಲ್ಪ
ನೋಡ್ಕೊಂಡು ಕಲಸ್ಕೋಬೇಕಾ? ಹಾ, ನೋಡ್ಕೊಂಡು ಕಲಸ್ಕೋಬೇಕು. ಅಮ್ಮ, ರವೆ ಉಂಡೆ, ಖಾರದ ರವೆ ಉಂಡೆ ಕಟ್ಟಿ ಇದರಲ್ಲಿ ಇಡ್ತೀರಾ? ಹೌದಣ್ಣ. ಬರ್ತಾ ಇದೆಯಾ? ಓ, ಸೂಪರ್ ಆಗಿ ಬರುತ್ತೆ. ಓಕೆ, ಏನು ಯೋಚನೆನೇ ಮಾಡಂಗಿಲ್ಲ. ಇದು ಎಷ್ಟು ದಿನ ಇಡಬಹುದು? ಇದು ಎಷ್ಟು ದಿನ ಇಡಬಹುದು? ಇರಬಹುದು, ಅದು ಮೂರು ನಾಲ್ಕು ದಿವಸ ಇರಬಹುದು. ಇಡಬಹುದಾ? ನಾವು ಅಷ್ಟೇ, ಇನ್ಮೇಲಿಂದ ಹೋಟೆಲ್ ಗಿಟ್ಲಿಗೆಲ್ಲ ಹೋಗಲ್ಲ. ಭಾಗ್ಯಲಕ್ಷ್ಮಿ ಅಮ್ಮ ಅವ್ರ ಮನೆಗೆ ಹೋಗೋದು, ಯಾಕಂದ್ರೆ 10 ನಿಮಿಷ ಅಲ್ಲಿ ಕೂತ್ಕೊಂಡು ನಾವು ಮಾತಾಡೋ ಹೊತ್ತಿಗೆ ಏನಾರ ಒಂದು ಮಾಡ್ಕೊಂಡ್ಬಿಡ್ತಾರೆ. ಧಾರಾಳವಾಗಿ ಬಂದ್ರೆ. ಥ್ಯಾಂಕ್ ಯು ಅಮ್ಮ. ಸಖತ್ತಾಗಿರೋ ಖಾರ ರವೆ ಉಂಡೆ ರೆಡಿ ಆಗಿದೆ. ಸೊ ಇದನ್ನ ಟೇಸ್ಟ್ ಮಾಡೋಣ ಅಮ್ಮ. ಮಾಡಿ ತಿನ್ನಿ ನೋಡ್ರಿ. ಬಸ್ ಹತ್ತಿದ ತಕ್ಷಣನೇ ಏನೇನಿದೆ ಅಂತ ಎಲ್ಲ ರೆಡಿ ಆಗಿ ಹೇಳ್ತಾರೆ. ಅಜ್ಜಿ ಏನೇನು ಮಾಡ್ಕೊಂಡು ಬಂದಿದೆಯಾ, ಅಜ್ಜಿ ಏನೇನು ಮಾಡ್ಕೊಂಡು ಬಂದಿದೆಯಾ ಅಂತ. ಸಖತ್ತಾಗಿದೆ ಅಮ್ಮ, ಎಂಥ ಒಳ್ಳೆ ಅಡುಗೆ ಹೇಳ್ಕೊಟ್ರಿ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಖಂಡಿತ ಇದನ್ನು ಮಾಡ್ಕೊತೀನಿ. ನೋಡಿ, ಎಷ್ಟೊಂದು ಜನ ಡಯಾಬಿಟೀಸ್ ಇರೋರು ಸ್ವೀಟ್ ತಿನ್ನೋಕ್ಕಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಖಾರ ರವೆ ಉಂಡೆ ಮಾಡ್ಕೊತೀನಿ, ಸೂಪರಾಗಿದೆ. ಯಾವುದನ್ನು ಮಿಸ್ ಮಾಡಬೇಡಿ, ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ, ಸಖತ್ತಾಗಿರುತ್ತೆ. ಅಮ್ಮ, ಹೆಂಗೆ ಅನಿಸ್ತು ಇಲ್ಲಿಗೆ ಬಂದಿದ್ದು? ನಮಗೆ ತುಂಬ ಸಂತೋಷ ಆಯಿತು. ನಮಗೂ ತುಂಬ ಸಂತೋಷ ಆಯಿತು. ನಾವು ತುಂಬ ದಿವಸದಿಂದ ಬರಬೇಕು ಅಂತ ನನಗೆ ಕೋರಿಕೆ ಇತ್ತು. ಹಾಂ, ಇವತ್ತು ನೆರವೇರ್ತು ನಮಗೆ. ಅಮ್ಮ, ನೀವು ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು. ಮತ್ತೊಂದು ಸಲ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರುಚಿ ರುಚಿಯಾಗಿರೋಂಥ ಅಡುಗೆ ಮಾಡಿಕೊಟ್ರು. ಸಖತ್ತಾಗಿ ಒಂದು ಪಿಕ್ಚರ್ನೇ ತೋರಿಸ್ದಂಗೆ ಮಾತಾಡಿದ್ರು ಭಾಗ್ಯಲಕ್ಷ್ಮಿ ಅಮ್ಮ. ನೀವು ಕೂಡ ಇದೇ ಥರ ಇಲ್ಲಿಗೆ ಬರಬೇಕು, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಾದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಮ್ಮ ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆ ಪೇಜಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮ್ಮನ್ನ ಇಲ್ಲಿಗೆ ಬರ್ಮಾಡ್ಕೋತೀವಿ, ನಿಮಗೆ ಗೊತ್ತಿರೋ ಅಡುಗೆ ನೀವು ತೋರಿಸ್ಬೋದು. ವಿತ್ ದಿಸ್ ಒನ್ ನಾನು ಹೊರಡ್ತೀನಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಇದು ಸಿರಿ ಕನ್ನಡದ ಸಿನಿಪಾಕ, ಅಡುಗೆ ನಿಮ್ಮದು, ವೇದಿಕೆ ನಮ್ಮದು. ದಿಸ್ ಇಸ್ ಯೋರ್ ಸುಜಾತಾ ಸೇಯಿಂಗ್ ಬಾಯ್.